Hello friends, welcome to my channel Heaven of Spices Masalegala Swarga. ಇವತ್ತು ತುಂಬ ಈಸಿ ಆಗಿರುವಂಥ ತುಂಬ ಟೇಸ್ಟಿ ಆಗಿರುವಂಥ ಫಿಶ್ ಫ್ರೈ ಮಾಡೋಣ. ತುಂಬ ಕಡಿಮೆ ಪದಾರ್ಥಗಳು, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ಸೊ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದರ ಜೊತೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ಆಯಿಲ್ ಆದರೂ ಹಾಕ್ಕೊಳ್ರಿ, ನೀವು ಯಾವ ಕುಕ್ಕಿಂಗ್ ಆಯಿಲ್ ಉಪಯೋಗಿಸ್ತೀರ ಅದನ್ನು ಉಪಯೋಗಿಸಿ. ಹಾಗೆ ಇಲ್ಲಿ 3 ಟೇಬಲ್ಸ್ಪೂನಷ್ಟು ಹುಣಸೆಹಣ್ಣಿನ ರಸ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಮುಂಚೆನೇ ನೆನೆಸಿಟ್ಟು ಅದರಿಂದ 3 ಚಮಚದಷ್ಟು ನೀವು ಹುಣಸೆಹಣ್ಣಿನ ರಸ ತೊಗೊಳ್ಬೋದು. ನೆನೆಸಿಟ್ಟಿರೋಂಥ ಹುಣಸೆಹಣ್ಣಿನ ರಸದಿಂದ 3 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ತಗೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಮಿಕ್ಕಿರೋ ಏನೇನು ಪದಾರ್ಥಗಳು ಇದಕ್ಕೆ ಸೇರಿಸ್ಬೇಕು ಅಂತ ನೋಡೋಣ. ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರನ ನಿಮ್ಮ ಬೇಕಾದಷ್ಟು ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಉಪಯೋಗಿಸಿದ್ದೀನಿ. ಹಾಗೆ 1 ಚಮಚದಷ್ಟು ಅರಿಶಿನ ಪುಡಿ. ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ಆಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಹುರಿದಿಲ್ಲ. ಹಾಗೆ ಕೊತ್ತಂಬರಿ ಕಾಳನ್ನ ಮಿಕ್ಸರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿರೋದು. ಇಷ್ಟನ್ನು ಹಾಕ್ಕೊಂಡಾಗಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುಣಸೆಹಣ್ಣು ಉಪಯೋಗಿಸಿದ್ದೀನಲ್ಲ, ಹುಣಸೆಹಣ್ಣು ಬದಲಾಗಿ ನೀವು ಏನು ನಿಂಬೆಹಣ್ಣಿನ ರಸ ಉಪಯೋಗಿಸ್ಬೋದು ಅಥವಾ ವಿನಿಗರ್ನ ಉಪಯೋಗಿಸ್ಬೋದು. ಹುಳಿ ಏನಕ್ಕೆ ಉಪಯೋಗಿಸಿರೋದು ಅಂದರೆ ಆ ಕಟ್ಟಪ್ಪನ ಬರಲಿ ಅನ್ನೋದಕ್ಕೋಸ್ಕರ. ನೀವು ಇದಕ್ಕೆ ಆಪ್ಷನ್ ಆಗಿ ಹುಳಿ ಬರೋ ಅಂಥ ಏನು ಪದಾರ್ಥ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು ಮೀನುಗಳಿಗೆ ಅಪ್ಲೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಸಾಸಿವೆಯನ್ನು ಕೂಡ ಉಪಯೋಗಿಸ್ಬೋದು. ಸಾಸಿವೆಯನ್ನು ಕೂಡ ತುಂಬ ಟೇಸ್ಟ್ ಅನಿಸುತ್ತೆ. ಕೆಲವೊಬ್ಬರು ಕೊಬ್ಬರೆಣ್ಣೆ ಉಪಯೋಗಿಸ್ತಾರೆ, ನಿಮ್ಮ ಆಪ್ಷನ್. ನೀವು ಯಾವ ಥರ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೀನುಗಳಿಗೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. 2 ಸೈಡು ಹಚ್ಕೊಂಡ ನಂತರ ಇದನ್ನ ನೀವು 1 ಅವರ್ ಆದರೂ ಮ್ಯಾರಿನೇಷನ್ ಆಗೋದಕ್ಕೆ ಇಡಬೇಕು. ನೋಡಿ, ಹೀಗೆ ಒಂದೊಂದೇ ಎಲ್ಲ ಮೀನುಗಳಿಗೂ ಇದೇ ರೀತಿಯಾಗಿ ಹಚ್ಕೊಳ್ತಾ ಹೋಗೋಣ. ನಾನಿಲ್ಲಿ 1 ಕೆಜಿ ಮೀನನ್ನು ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮೀನುಗಳ ಮಧ್ಯಭಾಗದಲ್ಲಿ ಈ ರೀತಿ ಕಟ್ಸ್ ಹಾಕೋದ್ರಿಂದ ಮಸಾಲೆ, ನೀವು ಹಾಕೋಂಥ ಆಯಿಲ್ ಎಲ್ಲ ಒಳಗಡೆ ಹೋಗಿ ಒಳಗಡೆ ಭಾಗವೂ ಚೆನ್ನಾಗಿ ಬೇಯುತ್ತೆ. ಇದು ನಾನು ಮೀನು ಚಿಕ್ಕದಿರೋದ್ರಿಂದ ಪೂರ್ತಿಯಾಗಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನೀವು ತೊಗೊಂಡಿರೋಂಥ ಮೀನೇನಾದ್ರು ತುಂಬ ದೊಡ್ಡದಿತ್ತು ಅಂದರೆ ಎರಡನ್ನು ಮಾಡ್ಕೊಳ್ಬೋದು ಕಟ್ ಮಾಡಿಬಿಟ್ಟು. ಇದೇನು ಅಂತ ದೊಡ್ಡ ಸೈಜ್ ಇಲ್ಲ, ಮೀಡಿಯಮ್ ಸೈಜ್ ಇರೋದ್ರಿಂದ ಇಡೀ ಮೀನಿಗೆ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ, ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಂಡು ಮಾಡ್ಕೊಳ್ಬೋದು. ಎಲ್ಲ ಮೀನುಗಳಿಗೂ ಈವನ್ ಆಗಿ ಈ ರೆಡಿ ಮಾಡ್ಕೊಂಡಿರೋಂಥ ಮಸಾಲೆಗಳನ್ನ ಹಚ್ಚಿಬಿಟ್ಟು ಇದನ್ನು 1 ಅವರು ನೀವು ಮ್ಯಾರಿನೇಷನ್ ಆಗೋದಕ್ಕೆ ಬಿಡಬೇಕು. ನಿಮಗಿನ್ನೂ ಟೈಮ್ ಇದೆ ಅಂದರೆ 2 ಅವರ್ ಹಂಗೂ ಬಿಡ್ಬೋದು, ಬಟ್ ಕಡಿಮೆ ಅಂದರೆ ನೀವು 1 ಅವರ್ ಬಿಡಬೇಕು. ಆವಾಗ ಮಾತ್ರ ಈ ಮಸಾಲ ಕ್ಲೀನಾಗಿ ಮೀನಿಗೆ ಹೀರ್ಕೊಳ್ಳುತ್ತೆ. ಆವಾಗ ನೀವು ಮಾಡಿರೋಂಥ ಮೀನು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಹಂಗೆ ಹಚ್ಚಿದ ತಕ್ಷಣ ಏನಾದರೂ ಫ್ರೈ ಮಾಡಿದರೆ ಅಂದರೆ ನಿಮಗೇನು ಅಷ್ಟು ಟೇಸ್ಟು ಗೊತ್ತಾಗಲ್ಲ. ಅದರಿಂದ ನೀವು ಕಡಿಮೆ ಅಂದರೂ 1 ಗಂಟೆ ನೀವು ಇದನ್ನು ರೆಸ್ಟಿಗೆ ಬಿಡಬೇಕು. ಅದನ್ನ ನಂತರ ನೀವು ಇದನ್ನು ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. 1 ಅವರ್ ಆಗಿದೆ. ಸೊ ಇವಾಗ ಫ್ರೈ ಮಾಡೋಣ.
ಫ್ರೈ ಮಾಡೋದಕ್ಕೆ ನಾನಿಲ್ಲಿ ದಪ್ಪ ತವ ತೊಗೊಂಡಿದ್ದೀನಿ. ಈ ಬೀಡಿನ ಹಂಚುಗಳೆಲ್ಲ ಬರುತ್ತೆ, ತುಂಬ ತಿಕ್ಕಾಗಿರುತ್ತೆ, ಆ ಥರ ಹಂಚುಗಳನ್ನ ತೊಗೊಳ್ಳಿ. ಅದು ತುಂಬ ತೆಳ್ಳಗಿರೋ ನಾನ್ ಸ್ಟಿಕ್ಕಿ ಎಲ್ಲ ತವ ತೊಗೊಂಡ್ರೆ ನಿಮಗೆ ಫ್ರೈ ಮಾಡೋಕ್ಕೆ ಸರಿಯಾಗಲ್ಲ. ಅದರಿಂದ ಈ ಥರ ದಪ್ಪ ತಳದ್ದು ಹಂಚು ತೊಗೊಂಡ್ರೆ, ದಪ್ಪ ಇರೋವಂಥದ್ದು ನಿಮಗೆ ಫ್ರೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ನಾನಿಲ್ಲಿ ಇದ್ರ ಮೇಲೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಆಯಿಲ್ ಹಚ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಅಂಟ್ಕೊಳ್ಬಾರ್ದು ಅಂತೇಳ್ಬಿಡಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ ಅಲ್ಲಿ ಮಸಾಲ ಏನು ಅಪ್ಲೈ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಮೀನನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು. ಇಲ್ಲಿ ನೋಡಿ, ರವೆ ತೊಗೊಂಡಿದ್ದೀನಿ ಒಂದು 2-3 ಸ್ಪೂನಷ್ಟು. ಈ ರವೆ ಮೇಲುಗಡೆ ನೀವೇನು ಮಸಾಲ ಹಚ್ಚಿಟ್ಕೊಂಡಿದ್ರಲ್ಲ ಆ ಮೀನನ್ನು ಈ ರೀತಿ ಹೊರಳಾಡಿಸ್ಕೊಳ್ಳಿ. ಹೊರಳಾಡಿಸ್ಕೊಂಡು ಆಮೇಲೆ ಕಾದಿರೋಂಥ ಹಂಚ ಮೇಲೆ ಹಾಕ್ಕೊಂತ ಹೋಗಿ. ನೀವು ಯಾವ ರವೆ ಬೇಕಾದರೂ ತೊಗೊಳ್ಬೋದು, ಹೋಳಿಗೆ ರವೆ ತೊಗೊಳ್ಬೋದು, ಅಥವಾ ಏನು ಉಪ್ಪಿಟ್ಟು ರವೆ ಉಪಯೋಗಿಸ್ತಿರಲ್ಲ ಆ ರವೆ ಕೂಡ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಜಸ್ಟು ಲೈಟಾಗಿ ಆ ಕ್ರಿಸ್ಪಿನೆಸ್ ಬರಲಿ ಅಂತಷ್ಟೇ, ತುಂಬ ದಪ್ಪಾಗಿ ಹಚ್ಚೋದು ಬೇಡ. ಜಸ್ಟ್ ಒಂದೆರಡು ಸಾರಿ ಆ ಕಡೆ ಈ ಕಡೆ ಸ್ವಲ್ಪ ಹೊರಳಾಡಿಸಿ ಅದನ್ನು ಹಂಚಿಗೆ ಹಾಕ್ಕೊಳ್ತಾ ಹೋಗೋಣ. ಸ್ಟೌವ್ ಏನು ತುಂಬ ಹೈ ಫ್ಲೇಮಲ್ಲೂ ಬೇಡ, ತುಂಬ ಲೋ ಫ್ಲೇಮಲ್ಲೂ ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು. 5-6 ನಿಮಿಷ ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ಳೋಣ. 5 ನಿಮಿಷದ ನಂತರ ಇದನ್ನು ಮೀನುಗಳನ್ನು ತಿರುಗಿಸಿ ಇನ್ನೊಂದು ಬದಿ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 5-6 ನಿಮಿಷ ಆಗಿದೆ, ಒಂದು ಸೈಡ್ ಬೆಂದಿದೆ, ಸೊ ಇನ್ನೊಂದು ಸೈಡ್ ತಿರುಗಿಸ್ಕೊಂಡು ಆ ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ತಿರುಗಿಸಿ ಹಾಕಿದ ನಂತರ ನೀವು ಮೇಲುಗಡೆ ಮತ್ತೆ ಇನ್ನೂ ಸ್ವಲ್ಪ ಆಯಿಲ್ ಹಾಕಬೇಕು. ಕೆಲವೊಬ್ಬರು ಡೀಪ್ ಫ್ರೈ ಎಲ್ಲ ಮಾಡ್ತಾರೆ, ಡೀಪ್ ಫ್ರೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅಂದರೆ ನೀವು ಆ ಆಯಿಲ್ನ ಬೇರೆ ಏನಕ್ಕೂ ಉಪಯೋಗಿಸೋಕ್ಕೆ ಸರಿಯಾಗಲ್ಲ, ಸ್ಮೆಲ್ ಅನಿಸುತ್ತೆ. ಆದ್ದರಿಂದ ನೀವು ಈ ರೀತಿ ಶಾಲೋ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಡೀಪ್ ಫ್ರೈ ತಿನ್ನೋಕ್ಕೆ ಇಷ್ಟಪಡ್ದಿರೋರು ಈಸಿಯಾಗಿ ತಿಂತಾರೆ, ನಿಮಗೆ ಎಣ್ಣೆ ಕೂಡ ಜಾಸ್ತಿ ಹೋಗಲ್ಲ, ವೇಸ್ಟು ಆಗಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಇನ್ನೊಂದು ಬದಿಗೂ ಇದೇ ರೀತಿ 2-3 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಗೆ ಈವನ್ ಆಗಿ ಆಯಿಲ್ ಹಾಕ್ಕೊಂಡು ನೀವು ಇದನ್ನು ಮತ್ತೆ ಮುಚ್ಚಿಬಿಟ್ಟು 5-6 ನಿಮಿಷ ಮತ್ತೆ ಬೇಯಿಸ್ಬೇಕು. ಯಾಕೆಂದರೆ ಒಂದು ಸೈಡ್ ಬೆಂದಿರುತ್ತಲ್ವ, ಇನ್ನೊಂದು ಸೈಡ್ ಬೇಯಿಸ್ಕೋಬೇಕಲ್ಲ. ಆದ್ದರಿಂದ ಇನ್ನೊಂದು ಸೈಡಿಗೂ ಆಯಿಲ್ ಹಾಕ್ಬಿಟ್ಟು ಮತ್ತೆ ಕವರ್ ಮಾಡಿ 5-6 ನಿಮಿಷ ಬೇಯಿಸಿದರೆ ಎರಡೂ ಕಡೆಗೂ ಈವನ್ನಾಗಿ ಬೇಯುತ್ತೆ. ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಈವನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ಓಪನ್ ಮಾಡಿ ಬಿಡೋದಕ್ಕಿಂತ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ನಮ್ಮ ಫಿಶ್ ಫ್ರೈ ರೆಡಿ ಆಗಿದೆ. ಟೇಸ್ಟಿಯಾಗಿರುತ್ತೆ ಫಿಶ್ ಫ್ರೈ ನೋಡೋದಕ್ಕೆ, ಎಷ್ಟು ಟೆಂಪ್ಟಿಂಗ್ ಆಗಿದೆ. ತಿನ್ನೋದಕ್ಕಿನ್ನ ಟೇಸ್ಟಿಯಾಗಿರುತ್ತೆ. ಮಾಡಿ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಬೇಡಿ. ಹಾಗೆ ಈ ರೀತಿ ಫಿಶ್ ಫ್ರೈಗಳಲ್ಲಾಗಿರ್ಬೋದು ಅಥವಾ ನಾನ್ ವೆಜ್ಗಳಲ್ಲಾಗಿ ನಿಮಗೆ ಏನು ಇಷ್ಟ, ಯಾವುದನ್ನು ನೀವು ಕಲಿಯೋದಕ್ಕೆ ಇಷ್ಟಪಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಮುಂದಿನ ವೀಡಿಯೋಗಳಲ್ಲೂ ಅದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.